ಇವರೇ ಒಂದ್ ನಿಮಿಷ. ಸೆಕೆಂಡ್ ಇಯರ್ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಎಸ್ ಜಾನಕಿ ದೇವಿ, ಸ್ವಲ್ಪ ಕರೀತೀರಾ? ಮಾತಾಡ್ಬೇಕು. ಲವ್ ಮ್ಯಾಟ್ರಾ? ಹೌದು. ಪ್ರಾಬ್ಲಮ್ ಏನೂ ಆಗಲ್ಲ ಅಲ್ವಾ? ನಿನ್ನ ಹೆಸರೇನು? ವಸಂತಿ. ವಸಂತಿ, ನೀನು ಹೆದರ್ಕೋಬೇಡ. ಬಿ ಎಸ್ ಸಿ ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಎಸ್ ಜಾನಕಿ ದೇವಿ. ನೀನು ಹೋಗಿ ಕೆ ರಾಮಚಂದ್ರ ಬಂದಿದ್ದಾನೆ ಅಂತ ಮಾತ್ರ ಹೇಳು. ವಸಂತಿ, ಥ್ಯಾಂಕ್ಸ್. ಎಸ್ ಜಾನಕಿ ದೇವಿ, ನಾನೇ. ನಿಮ್ಮನ್ನ ನೋಡೋಕೆ ಕೆ ರಾಮಚಂದ್ರ ಅನ್ನೋ ಹುಡುಗ ಕೆಳಗಡೆ ವೇಟ್ ಮಾಡ್ತಾ ಇದ್ದಾನೆ. ಅದಾದ್ಮೇಲೆ ನಡೆದಿದ್ದಲ್ಲ, ನನ್ನ ಕನಸಲ್ಲಾದರೂ ನಡಿಬಾರ್ದ ಅಂತ ನಾನು ಕಾಯ್ತಾ ಇದ್ದಿದ್ದು. ನನ್ನ ರಾಮ್ ನನಗೋಸ್ಕರ ಹುಡ್ಕೊಂಬಂದಿದ್ದ. ಒಂದು ಕ್ಷಣ ನಾನು ಈ ಲೋಕನೇ ಮರೆತು ಬಿಟ್ಟಿದ್ದೆ. ಕೆ ರಾಮಚಂದ್ರ ಅನ್ನೋ ಹೆಸರು ಕೇಳಿದ ತಕ್ಷಣ ನನ್ನ ಕೈ ಕಾಲೆಲ್ಲ ನಡುಗ್ಬಿಡ್ತು. ನನಗೆ ನಡೆಯೋಕ್ಕೆ ಆಗಲಿಲ್ಲ, ಆದರೆ ನಾನು ಓಡ್ತಾ ಇದ್ದೆ. ಸ್ಕೂಲ್ ಹುಡುಗನ ಮುಖ ಎಲ್ಲ ಹೋಗಿ ದಾಡಿ ಮೀಸೆ ಇರೋ ಒಳ್ಳೆ ಸಿನಿಮ ತರ ಕಾಣಿಸ್ತಾ ಇದ್ದ. ನನಗೋಸ್ಕರ, ಈ ಜಾನುಗೋಸ್ಕರ. ಅವನ ಯಾವತ್ ನೋಡಿದ್ರು ಒಂದ್ ನಾಲ್ಕು ಪ್ರಶ್ನೆ ಕೇಳ್ಬೇಕು ಅಂತ ಬಾಯ್ಪಾಠ ಮಾಡ್ಕೊಂಡಿದ್ದೆ. ಆಯ್ತು, ಕತೆ ಎಲ್ಲ ಸಾಕು, ಹೋಗಿ 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 ಹೋಗಿ. ಹೇಯ್, ಇಲ್ಬಾ. 10 ಗಂಟೆಗೆ ಮನೆಯಲ್ಲಿ ಕೇಕ್ ಕಟ್ ಮಾಡೋದಾಗಲ್ವಾ? 12 ಗಂಟೆಗೆ ಹೊರಗೆ ಬಂದೇ ಕಟ್ ಮಾಡ್ಬೇಕಾ? ಹೋಗು, ಎಲ್ಲ ಸೇಫ್ ಆಗಿ ರೀಚ್ ಆದ್ಮೇಲೆ ಮೆಸೇಜ್ ಮಾಡಿ. ಜೋಡಿ ಮಾತ್ರ ಸೂಪರ್ ಸರ್. ನಿನ್ನ ಅಜ್ಜಿ ಹೋಗು, ಬಂದ್ಬಿಟ್ರು. ಏಯ್, ನೋಡ್ಕೋತಿ, ನೀನು ಹೋಗು. ನಿನಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಹೊರಡು. ಗುಡ್ ನೈಟ್ ಮ್ಯಾಮ್. ಗುಡ್ ನೈಟ್ ಸರ್. ಗುಡ್ ನೈಟ್. ಹೊರಡು. ಮುಂದೆ ಎಲ್ಲಿಗೆ? ನೀನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದರೆ ಒಂದು ವಿಷಯ ಕೇಳಬೇಕಿತ್ತು. ಅಯ್ಯೋ ದೇವ್ರೆ, ಏನು ಹೇಳು. ಇಲ್ಲ, ಅದು ಇಲ್ಲಿಂದ ಹೋಟೆಲ್ ಸ್ವಲ್ಪ ದೂರ. ಸರಿ, ಇಲ್ಲ ಹೋಗೋಣ ಬಾ. ಬೇಡ. ಏನಂತ ಹೇಳೋ? ಅದು ಇಲ್ಲಿಂದ ಹೋಟೆಲ್ ಸ್ವಲ್ಪ ದೂರ, ನನ್ನ ಮನೆ ಹತ್ತಿರದಲ್ಲೇ ಇದೆ. ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ ರಾಮ್? ಇಲ್ಲ ಇಲ್ಲ, ಸಾರಿ ಸಾರಿ ಸಾರಿ, ನಾನು ಆರ್ತದಲ್ಲೇ ಹೇಳಿಲ್ಲ ಜಾನು, ಸತ್ಯವಾಗ್ಲು. ಅದಕ್ಕೆ ಮೊದಲು ಬೇಡ ಅಂದಿದ್ದು. ಬೇಕು ಅಂದ್ರೆ ಹೋಟೆಲ್ಗೆ ಹೋಗೋಣ, ನನ್ನ ಕ್ಯಾಬ್ ಮಾಡ್ತೀನಿ. ಸಾರಿ. ಆ ವಿಶ್ವಾಮಿತ್ರನ್ ತಪಸ್ ಭಂಗ ಮಾಡಿದ್ಲಲ್ಲ, ಅವಳ ಹೆಸರೇನು? ಮೇನಕ. ಹಾ, ಅವಳ ಜೊತೆ ಇನ್ನೂ ಇಬ್ರು ಇರ್ತಾರಲ್ಲ, ಅವ್ರ ಹೆಸರೇನು? ರಂಭೆ ಊರ್ವಶಿ. ಆ ಮೂರ್ ಜನನ್ನು
ಅದೇ ಡ್ರೆಸ್ ಅಲ್ಲಿ ಒನ್ ನೈಟ್ ನಿನ್ನ ನಂಬಿ ಬಿಟ್ಟು ಹೋಗ್ಬೋದು. ದೊಡ್ಡದಾಗೇನು ಮಾಡಲ್ಲ, ಸೇಫ್ ಆಗಿ ನೋಡ್ಕೋತೀಯ.